ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚಳಿ ಇದೆ, ವೆದರ್ ಅಂತೂ. ನಾನು ಆ್ಯಕ್ಚುಲಿ ಏನಂತ ಅಂದರೆ, ನೈಟ್ ಟೈಮೇ ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದೆ. ಇವತ್ತು ತೊಳಿಲಿಕ್ಕೆ ಆಗಿರಲಿಲ್ಲ ನೈಟ್, ಸ್ವಲ್ಪ ನಿನ್ನೆ ಎಲ್ಲ ಓಡಾಡಿ ಸುಮ್ಮನೆ ಟಯರ್ಡ್ ಆದ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋಣ ಅಂತ ಹೇಳಿ. ಜೊತೆಗೆ ಟೀ ಮಾಡಬೇಕು. ಟೀ ಕುಡಿದ್ರೆ ಈ ಚಳಿಗೆ ಏನೋ ಕೆಲಸ ಮಾಡೋಕ್ಕೆ ನಮಗೆ ಎಕ್ಸ್ಟ್ರಾ ಎನರ್ಜಿ ಸಿಗ್ತಾ ಇದೆ. ಚಿಂಟು, ನೀನು ಟೀ ಕುಡಿತೀಯಾ? ಚಿಂಟು, ಚಿಂಟು ಎಲ್ಲೋದೆ? ಆ್ಯಕ್ಚುಲಿ ದೊಡ್ಡದು ಪ್ಯಾಕೆಟ್, ಅರ್ಧ ಕೆ ಜಿ ಪ್ಯಾಕೆಟ್ ಖಾಲಿ ಆಗಿಬಿಟ್ಟಿದೆ. ನಾನು ಈಗ ಸದ್ಯಕ್ಕೆ 10 ರುಪೀಸ್ದು ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವಲ್ಪನಿರುತ್ತಲ್ವ. ಯಾವ್ದು ಬೇಕಾದರೂ ಚೇಂಜ್ ಆಗ್ಬೋದು ಫ್ರೆಂಡ್ಸ್ ನಮ್ಮನೇಲಿ. ಈ ಬ್ರ್ಯಾಂಡ್ ಮಾತ್ರ ಚೇಂಜ್ ಆಗಿಲ್ಲ. ಏನಪ್ಪ ಅದು ಅಂತ ಅಂದರೆ 3 ರೋಸಸ್ ಟೀ ಪುಡಿ. ಎಷ್ಟು ವರ್ಷಗಳಿಂದ ನನಗೆ ಗೊತ್ತಿರುವಂಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರಿ, ಈಗ ತಾನೇ ಜಸ್ಟ್ ಟೀ ಮಾಡ್ಕೊಂಡು ಕೂದಿ ಬಾಕ್ಲೆಲ್ಲ ತೆಗೆದ್ಬಿಟ್ಟು ಫ್ರೆಶ್ ಏರ್ ಬರ್ತಾ ಇದೆ. ಮಾರ್ನಿಂಗ್ ವ್ಲಾಗ್ ಹೀಗೆ ಶುರುವಾಗುತ್ತೆ. ಬಟ್ ಬೆಳಿಗ್ಗೆ ಏನಂತ ಅಂದರೆ, ಸೋನೆ ಮಳೆ ಇಟ್ಕೊಂಡಿತ್ತು. ನಾನು ಬಾಕ್ಲು ತೊಳೆಯೋದ ಅಂತ ಅಂದ್ಬಿಟ್ಟು ನೋಡಿದೆ ಒಳಗಡೆ, ಹೊರಗಡೆ ರಂಗೋಲಿ ಹಾಕ್ಬಿಡ್ತಾರಣ ಅಂತ. ಬಟ್ ಸೋನೆ ಮಳೆ ಬರ್ತಾ ಇರೋದ್ರಿಂದ ಹಾಗೆ ಒಳಗಡೆ ಬಂದೆ, ಮಳೆ ಬರ್ತಿದೆಯಲ್ಲ, ಆಮೇಲೆ ನಿಂತ ಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಈ ವೆದರ್ ಈ ರೀತಿ ಇರೋದಕ್ಕೂ ಅದಕ್ಕೂ ಸಿಕ್ಕಾಬಿಟ್ಟು ಚಳಿ ಆಗ್ತಾ ಇರುತ್ತೆ. ಏನಾದರೂ ಬಿಸಿ ಬಿಸಿ ಕುಡಿಯೋಣ ಅಥವಾ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಚಿಂಟು ಹಾಗೆ ಸ್ವಲ್ಪ ಅಂಗಡಿಗೆ ಹೋಗಿ ಬಂದುಬಿಡು ಚಿಂಟು ಅಂತ ಹೇಳ್ತಾ ಇದ್ದೀನಿ. ನಾನು ಕೆಲವೊಂದು ಥಿಂಗ್ಸ್ ತರಬೇಕಿತ್ತು ಹಾಗಾಗಿ. ಸೊ ಆಯಿತು ಮಮ್ಮಿ, ಹೋಗಿದ್ದು ಬಂದುಬಿಡ್ತೀನಿ, ಗಾಡಿಗೆ ಕೊಡಿ ಅಂತ ಕೇಳ್ತಿದ್ದಲ್ಲ, ಇಲ್ಲೇ ನಿಯರ್ ಅಲ್ವಾ ಅಂತ ಹೇಳಿ ಹೋಗಿ ಬರ್ತೀನಿ ಅಂತ ಹೇಳಿ. ಇವಾಗ ನಾನು ಸ್ವಲ್ಪ ಕಿಚನ್ಗೆ ಹೋಗಿ ಅಡುಗೆ ಶುರು ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಸಂಡೇ ಏನಂತ ಹೇಳಿದರೆ, ಸಂಡೇ ನಾವು ಎಲ್ಲರಿಗೂ ರಜಾ ಇದ್ದರೆ ನಮಗಂತೂ ಹೆಣ್ಮಕ್ಳಿಗೆ ಸಂಡೇನೇ ಜಾಸ್ತಿ ಕೆಲಸ ಅಂತ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದರೆ, ಮಾರ್ನಿಂಗ್ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ನು ಒಟ್ಟಿಗೆ ನಾನು ಏನಂತ ಹೇಳಿದರೆ, ನಾನ್ ವೆಜ್ ತರಿಸಿದ್ದೀನಿ, ಬಿರಿಯಾನಿ ಮಾಡಿಬಿಡೋಣ ಮಾರ್ನಿಂಗ್ಗೆ ಅಂತ ಹೇಳಿ. ಮಧ್ಯಾಹ್ನ ಹಾಗೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್. ಆಗ ಆಲ್ಮೋಸ್ಟ್ ಎಲ್ಲನೂ ಹಚ್ಚಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಗ್ರೇವಿನೂ ಇವಾಗಲೇ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಇನ್ನು ಮಧ್ಯಾಹ್ನ ಫ್ರೀ ಇರುತ್ತೆ, ಜಸ್ಟ್ ಅವಾಗ ಚಪಾತಿನೋ ರೊಟ್ಟಿನೋ ಏನು ಕೇಳ್ತಾರೆ ಅದನ್ನು ಹಾಕ್ಕೊಡ್ಬೋದು, ಮಾಡಿಕೊಡ್ಬೋದು ಅಂತ ಹೇಳಿಬಿಟ್ಟು. ಮಾರ್ನಿಂಗ್ ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಸಂಡೇ ಹೋಲ್ ಡೇ ನಮಗೆ ಜಾಸ್ತಿ ಕೆಲಸ ಅಡುಗೆ ಮನೇಲೇ ಆಗ್ತಿದೆಯೇನೋ ಅಂತ ಅನಿಸ್ಬಿಡುತ್ತೆ. ಸೊ ನಾನು 2 ಪ್ಲೇಟಲ್ಲೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬಿರಿಯಾನಿ ಐಟಮ್ಸ್ ಏನಿದೆ ಅದು ಮಾಡಲಿಕ್ಕೆ ಅಂತ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟಲ್ಲಿ ಗ್ರೇವಿಗೂ ಕೂಡ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಗ್ರೇವಿಗೆ ನಾನು ಹುರ್ಕೊಳ್ಬೇಕು, ಅದು ಮಸಾಲೆ ಎಲ್ಲ ಒಂದು ಕಡೆ ಬೇರೆಯೇ ಹುರ್ಕೊಳ್ಬೇಕು. ಬಿರಿಯಾನಿಗೆ ಹಾಗೆ ಒಗ್ಗರಣೆ ಮಾಡ್ತಾ ಇರೋದು ಡೈರೆಕ್ಟ್. ಸೊ ಹುರ್ಕೊಳ್ಳೋದು ನನಗೆ ಎತ್ತಿಟ್ಟಿದ್ದೀನಿ ಪಕ್ಕದಲ್ಲಿ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಅಂತ ಹೇಳಿ. ಇವಾಗ ಬಿರಿಯಾನಿ ಏನಕ್ಕಂದರೆ ಫಸ್ಟು ಮಾರ್ನಿಂಗ್ಗೆ ಬಿರಿಯಾನಿ ಅಲ್ವಾ, ಸೊ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನು ಹೊಟ್ಟೆ ಹಶ್ವಾಗ್ಬಿಡುತ್ತೆ, ಅವರೂ ಮಮ್ಮಿ ಆಯ್ತಾ ಟಿಫನ್ ಅಂತಲೇ ಇರ್ತಾರೆ ಮನೇಲಿದ್ರಂತೂ ಬೇಗ ಕೇಳ್ತಾರೆ. ಏನಕ್ಕಂದರೆ ಸ್ಕೂಲ್ಗೆ ಹೋಗೋ ಟೈಮಿಂಗ್ಸ್ಗೆ ದಿನ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಟಿಫನ್ ಎಲ್ಲ ಮಾಡಿ. ಸೊ ಹಂಗಾಗಿ ಅವ್ರಿಗೆ ಸಂಡೇನೂ ಕೂಡ ಬೇಗನೆ ಹೊಟ್ಟೆ ಹಸಿತಾ ಇರುತ್ತೆ, ಮಮ್ಮಿ ಆಯ್ತಾ ಆಯ್ತಾ ಅಂತ ಇರ್ತಾರೆ ಬರೋದು ಅಡುಗೆ ಮನೆಗೆ, ಆಯ್ತಾ ಮಮ್ಮಿ. ಅದರಲ್ಲೂ ಸ್ವಲ್ಪ ನಾನ್ ವೆಜ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಬಿರಿಯಾನಿ ಅವರಿಗೆ.
ಆಯ್ತಾ ಮಮ್ಮಿ ಹೊಟ್ಟೆ ಹಸಿತಾ ಇದೆ ಅಂತ ಇರ್ತಾರೆ, ಬೇಗ ಬೇಗ ಕೇಳ್ತಿರ್ತಾರೆ. ಸೊ ನಾನು ಫಸ್ಟು ಬಿರಿಯಾನಿ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಗ್ರೇವಿಗೆ ಮಸಾಲೆ ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಕ್ಕೆ ಟೊಮ್ಯಾಟೊ ಹಚ್ಚಿರಲಿಲ್ಲ ನಾನು, ಅದನ್ನು ಹಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟೌನು ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಆಯಿಲ್ ಎಲ್ಲ ಹಾಕಿ ಶುರು ಮಾಡೋಣ ಬಿರಿಯಾನಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಬಿರಿಯಾನಿಗೆ ಜೀರಾ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಆ ರೈಸ್ ಮನೆ ರೈಸ್ನೇ ಹಾಕಿ ಯಾವಾಗಲೂ ಮಾಡೋದು, ಬಟ್ ಇವತ್ತು ಜೀರಾ ರೈಸ್ ತರಿಸಿದ್ದೀನಿ, ನೋಡೋಣ. ಅದನ್ನು ತುಂಬ ದಿನ ಆಗಿತ್ತು ನಾನು ಅದರಲ್ಲಿ ಮಾಡಿ. ಸೊ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ, ಮಾಡೋಣ ಅಂತ ಹೇಳಿಬಿಟ್ಟು ಹಂಗಾಗಿ ತರಿಸ್ದೆ. ಇವಾಗ ಒಗ್ಗರಣೆಗೆ ಹಾಕೋದಷ್ಟು ಎಷ್ಟು ಕೆಲಸ ಹಿಡಿಯುತ್ತೆ ಅಂತ ಅಂದರೆ, ನಮಗೆ ಮಾರ್ನಿಂಗು ನಾವು ಗ್ರೇವಿನ ಜೊತೆಲೇ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಆಗೋಷ್ಟು ಆಲ್ಮೋಸ್ಟ್ ಮಧ್ಯಾಹ್ನ ಎಲ್ಲ ಸ್ವಲ್ಪ ಫ್ರೀ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಸಂಡೇ ಪೂರ ಕೆಲಸನೇ ಅಂತಲೇ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಪೀಸ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಒಳ್ಳೆ ಸ್ಮೆಲ್ ಅಂತೂ ಬರ್ತಾ ಇದೆ ಮಸಾಲೆದು, ಹೊಟ್ಟೆ ಇನ್ನೂ ಜಾಸ್ತಿ ಹಶ್ವಾಗ್ತಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಸೊ ಚಿಂತು ನನಗೆ ಕೊಬ್ಬರಿ ಎಣ್ಣೆ ಕೊಡು ಮಮ್ಮಿ, ಅಂದರೆ ಪ್ಯಾರಾಚೂಟ್ ಇದೆ ಯೂಸ್ ಮಾಡೋದು. ಸೊ ಅದನ್ನು ಕೊಡಿ, ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಪಟ್ಲಿಗೆ ಎಣ್ಣೆ ಎಲ್ಲ ಹಾಕ್ಕೊಳ್ತಾ ಇದ್ದಾಳೆ. ನಾನು ಹೇಳ್ತೀನಿ ಏನು ಮಾಡ್ಬಿಡ್ತಾಳೆ ಅಂದರೆ, ಅವಳು ಒಂದೇ ಯಾವಾಗಲೂ ಒಂದೇ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಲ್ಲ, ಎರಡು ಮೂರು ಕಪ್ಪು ಮಾಡಿಬಿಟ್ಟಿದ್ಲು. ಹಂಗಾಗಿ ಅದನ್ನು ಆನ್ ಮಾಡ್ತಾ ಇದ್ದೆ ಅವ್ರಿಗೆ, ನೀನು ಯಾವಾಗ್ಲೂ ಒಂದು ಇಟ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಹಾಗೆ ಇವತ್ತಿನ ವ್ಲಾಗ್ನಲ್ಲಿ ಇನ್ನೊಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರಿ ಏನಂತ ಹೇಳಿದ್ರೆ, ಏರ್ ಫಾಲ್ ಆಗ್ತಿದೆ ತುಂಬ, ಪ್ಲೀಸ್ ತಿಳಿಸಿ ಅದಕ್ಕೇನಾದರೂ ಅಂತ ಹೇಳಿಬಿಟ್ಟು. ನಾನು ಅದರಲ್ಲಿ ನಂದೇನಾದರೂ ಏರ್ ಫಾಲ್ ಜಾಸ್ತಿ ಆದಾಗ ನಾನು ಯಾವುದನ್ನು ಜಾಸ್ತಿ ಹೆಚ್ಚಾಗಿ ಬಳಸ್ತೀನಿ ರೆಮಿಡಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಏರ್ ಕೇರ್ ಬಗ್ಗೆನೂ ಕೂಡ ನಾನು ವೀಡಿಯೋಸ್ನ ಮಾಡಿದ್ದೀನಿ ಫ್ರೆಂಡ್ಸ್, ಬೇಕಂದರೆ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನಾನು ಮೊದಲಿಗೆ ನನಗೆ ಜಾಸ್ತಿ ಏರ್ ಫಾಲ್ ಆಗ್ತಾಯಿರುತ್ತೆ ಬಾಚಿದಾಗ ಮತ್ತು ಸ್ನಾನ ಮಾಡಿದಾಗ, ಎಲ್ಲ ಕೂದಲು ತುಂಬ ಉದುರುತ್ತಿರುತ್ತಲ್ವ. ಸೊ ಅಂಥ ಸಂದರ್ಭದಲ್ಲಿ ನಾ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಫ್ರೆಂಡ್ಸ್ ನೀವು ಏನಂತ ಅಂದರೆ, ಸ್ನಾನ ಮಾಡಿದಾಗ ಜಾಸ್ತಿ ಕೂದಲು ಹೋಗುತ್ತೆ, ಅವಾಗೆಲ್ಲ ನಾವು ಅವಾಯ್ಡ್ ಆಗಬೇಕು ಅದೆಲ್ಲ ಅಂತ ಅಂದರೆ, ಕ್ಲೀನಾಗಿ ನಾವು ವಾರದಲ್ಲಿ ಎರಡು ದಿನ ಕ್ಲೀನಾಗಿ ಕೂದಲಿಗೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಓವರ್ ನೈಟ್ ಬಿಟ್ಟರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಅದರಲ್ಲಿ ಯಾವ ಎಣ್ಣೆ ಅಂತ ಹೇಳಿದ್ರೆ, ಅರಳೆಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ನಾವು ತಲೆಗೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ, ಇವತ್ತು ಬಿಟ್ಟು ನಾಳೆ ಸ್ನಾನ ಮಾಡೋದ್ರಿಂದ ಕೂದಲು ಖಂಡಿತವಾಗಿಯೂ ಏರ್ ಫಾಲ್ ಆಗೋದು ಡೆಫಿನೆಟ್ ಆಗಿ ನಿಲ್ಲುತ್ತೆ ಫ್ರೆಂಡ್ಸ್. ಅದರಲ್ಲೂ ನಿಮಗೆ ಅದನ್ನು ಕೂಡ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಅಶ್ವಿನಿ ಏರ್ ಆಯಿಲ್ ಹೇಳಿದೆ, ಅಶ್ವಿನಿ ಏರ್ ಆಯಿಲ್ಲು ನಾನು ಆ್ಯಕ್ಚುಲಿ ನನಗೇನಾದ್ರು ಜಾಸ್ತಿ ಏರ್ ಫಾಲ್ ಆಗುತ್ತೆ ಅಂತ ಅಂದಾಗ, ಇದನ್ನು ಚಿಕ್ಕ ವಯಸ್ಸಿಂದನೂ ಇದನ್ನೇ ಜಾಸ್ತಿ ಹಚ್ತಾ ಇದ್ದಿದ್ದು ಅಶ್ವಿನಿ ಏರ್ ಆಯಿಲ್ಲು. ಸೊ ಅದನ್ನು ಕೂಡ ನೀವು ಹಚ್ಕೊಂಡು ಬಂದರೆ ಕೂದಲು ಖಂಡಿತವಾಗಿಯೂ ಏರ್ ಫಾಲ್ ಎಷ್ಟೊಂದು ಕಡಿಮೆ ಆಗುತ್ತೆ. ಅದು ಬಿಟ್ಟು ನಾವು ಅದು ಇದು ರೆಮಿಡಿ ಏನು ಮಾಡೋದು ಬೇಕಾಗಿಲ್ಲ. ಕೆಲವೊಂದು ಏರ್ ಕೇರ್ ಟಿಪ್ಸ್ ನಾನು ಹೇಳಿದಾಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಅದನ್ನು ನೋಡಿ ಕಮೆಂಟ್, ಸಾರಿ ಕಮೆಂಟ್ ಬಾಕ್ಸಲ್ಲೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ನನಗೆ ನಿನ್ನೆನೂ ವ್ಲಾಗ್ನ ನನಗೆ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಆಲ್ರೆಡಿ ನಾನು ಮುಂಚೆ ಸ್ವಲ್ಪ ಇದಾಗಿಬಿಟ್ಟಿತ್ತು, ಸ್ಟಾಪ್ ಮಾಡಿಬಿಟ್ಟಿದ್ದೆ ಅಲ್ವಾ, ಮಧ್ಯೆ ಹುಷಾರಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನಿನ್ನೆ ನನಗೆ ವ್ಲಾಗ್ ಶೇರ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.